ಅಲ್ಲಿ ಇನ್ನು ಫೈಲ್ ಆಗಲಿ ನೋಡೋಣ, ಅದ್ರ ಬಗ್ಗೆ ಈಗಾಗಲೇ ನಾನು ಕಮೆಂಟ್ ಮಾಡಿದ್ದೀನಿ, ಮತ್ತೆ ಪದೇ ಪದೇ ಮಾಡೋಕ್ಕಲ್ಲ. ಅದು ಅವ್ರ ಪಕ್ಷದ ಆಂತರಿಕ ವಿಚಾರ, ಯಾರ ಮುಖ್ಯಮಂತ್ರಿ ಆಗಬೇಕು ಅನ್ನೋದು ಜನ ತೀರ್ಮಾನ ಮಾಡ್ತಾರೆ, ಅವರವರೇ ಅವರವರೇ ತೀರ್ಮಾನ ಮಾಡ್ಕೊಳ್ಳೋದಲ್ಲ. ಈಗಾಗಲೇ ಅವರಿಬ್ಬರದಲ್ಲಿ ಇರುವಂಥ ಪೈಪೋಟಿ ಜಗತ್ ಜಾಹೀರಿದೆ, ನೀವೇ ಪ್ರಚಾರ ಮಾಡ್ತೀರಿ ನಮಗಿಂತ, ಅದ್ರ ಬಗ್ಗೆ ನಾವೇನು ತಲೆ ಕೆಡಿಸ್ಕೊಂಡಿಲ್ಲ. ಅಲ್ಲ, ಅವರು ಮೊದಲಿಂದನೂ ಹೇಳ್ತಾಯಿದ್ದಾರೆ ನನಗೆ ಇನ್ನೊಂದು ಬರಿ ಅವಕಾಶ ಕೊಡಿ ಅಂತ ಅವ್ರು ಹೇಳ್ತಾಯಿದ್ದಾರೆ. ಈ ಬಾರಿ ಅವಕಾಶ ಸಿಕ್ಕಿದೆ ನನಗೆ ಕೊಡಿ ಅಂತ ಶಿವಕುಮಾರ್ ಹೇಳ್ತಾರೆ, ನಾನು ಇನ್ನೊಂದು ಬಾರಿ ಮುಖ್ಯಮಂತ್ರಿ ಆಗಬೇಕು ಅಂತ ಅವ್ರು ಹೇಳ್ತಾರೆ. ಇವೆಲ್ಲವನ್ನು ಜನ ಗಮನಿಸ್ತಾ ಇದ್ದಾರೆ, ಜನ ಅಂತಿಮ ತೀರ್ಮಾನವನ್ನು ಮಾಡ್ತಾರೆ. ಅದಕ್ಕಿಂತ ಮುಂಚೆನೇ ಇವರು ಈ ಥರ ಪೈಪೋಟಿ ಮಾಡುವಂಥದ್ದು ಜನ ಎಲ್ಲವನ್ನೂ ಕೂಡ ಗಮನಿಸ್ತಾ ಇರ್ತಾರೆ, ಅಂತಿಮವಾಗಿ ನಿರ್ಧಾರ ಕೊಡ್ತಾರೆ. ಹಾಂ, ದಿಲ್ಲಿಯಲ್ಲಿ ಹೋದಾಗ ಚರ್ಚೆ ಆಗುತ್ತೆ.